ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರ್ಸಿ ಆತ್ಮೀಯರೇ ಇವತ್ತು ಕ್ಯಾಲ್ಸಿಯಂ ಕೊರತೆ ಅನೇಕರನ್ನು ಕಾಡ್ತಾ ಇದೆ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗಿ ಕ್ಯಾಲ್ಶಿಯಂ ಮಾತ್ರೆನ ತೆಗೆದುಕೊಳ್ತಾ ಇದ್ದಾರೆ ಆದರೆ ಕ್ಯಾಲ್ಶಿಯಂ ಮಾತ್ರೆನ ರೆಗ್ಯುಲರಾಗಿ ತೆಗೆದುಕೊಳ್ಳೋದ್ರಿಂದಾಗಿ ಕೆಲವರಲ್ಲಿ ಮಲಬದ್ಧತೆ ಇದೆ ಸೊ ಹೀಗಾಗಿ ನ್ಯಾಚುರಲ್ ಕ್ಯಾಲ್ಶಿಯಂ ಯಾವುದರಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೇನೆ ಅಂತೆಯೇ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಲಿಕ್ಕೆ ನಮಗೆ ವಿಟಮಿನ್ ಡಿ ಬೇಕು ಸೊ ಹಾಗಾಗಿ ವಾರಕ್ಕೆ ಎರಡು ದಿವಸ ಆದರೂ ಸೂರ್ಯ ಸ್ನಾನವನ್ನು ಮಾಡಬೇಕು ಅಂದರೆ ಕಡಿಮೆ ಬಟ್ಟೆಯನ್ನು ಧರಿಸಿ ಬೆಳಗ್ಗೆ ಹತ್ತು ಗಂಟೆ ಅಥವಾ ಸಂಜೆ ಐದು ಗಂಟೆ ನಾಲ್ಕು ಗಂಟೆ ಬಿಸಿಲಲ್ಲಿ ಒಂದು ಹತ್ತು ನಿಮಿಷ ಕುತ್ಕೋಬೇಕು ಇದಕ್ಕೊಂದು ಪದ್ಧತಿ ಇದೆ ಸ್ವಲ್ಪ ನೀರು ಕುಡ್ಕೊಂಡಿರಬೇಕು ತಲೆ ಮೇಲೆ ಒಂದು ತಂಪು ಪಟ್ಟಿಯನ್ನು ಹಾಕ್ಕೊಂಡಿರಬೇಕು ಸೂರ್ಯ ಸ್ನಾನವನ್ನು ಮಾಡಬೇಕು ಸೊ ಈ ಒಂದು ಪ್ರಕ್ರಿಯೆಯನ್ನು ನೀವು ಮಾಡ್ತಾ ಬಂದರೆ ವಿಟಮಿನ್ ಡಿ ಸಿಗತ್ತೆ ನಾವು ತೆಗೆದುಕೊಂಡಂಥ ಕ್ಯಾಲ್ಸಿಯಂ ನಮ್ಮ ಬೋನಿಗೆ ಹೋಗಲಿಕ್ಕೆ ನಮ್ಮ ಎಲುಬಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಎಲುಬು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮ ಮೂಳೆ ಗಟ್ಟಿಯಾಗತ್ತೆ ಸೊ ಹಾಗಾಗಿ ಈ ಒಂದು ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗಲಿಕ್ಕೆ ವಿಟಮಿನ್ ಡಿನೂ ಬೇಕು ಈ ಸೂರ್ಯ ಸ್ನಾನ ನಿಮ್ಮ ಹತ್ರ ಆಗೋದಿಲ್ಲ ಅಂತಿದ್ದರೆ ಈ ಒಂದು ವಿಟಮಿನ್ ಡಿ ಸ್ಯಾಶೆ ಸಿಗತ್ತೆ ಅದನ್ನು ವಾರಕ್ಕೆ ಒಂದು ದಿವಸ ತೆಗೆದುಕೊಳ್ಳೋದ್ರಿಂದ ವಿಟಮಿನ್ ಡಿ ಸಾಕಷ್ಟು ಸಿಗತ್ತೆ ಸೊ ಅಲ್ಲಿಗೆ ವಿಟಮಿನ್ ಡಿ ಆಯಿತು ಎಬ್ಸಾರ್ಬ್ಷನ್ ಬಗ್ಗೆ ಆಯಿತು ಇನ್ನು ಕ್ಯಾಲ್ಶಿಯಮ್ ಸೊ ಕ್ಯಾಲ್ಶಿಯಮ್ ಲೂಟರ್ಸ್ ಬಗ್ಗೆ ನಾವು ತಿಳ್ಕೊಬೇಕು ಸೊ ನೀವು ಎಷ್ಟೇ ಕ್ಯಾಲ್ಶಿಯಮ್ ತೊಗೊಂಡ್ರು ಕೂಡ ಹೆಚ್ಚಿಯ ಹೆಚ್ಚಾದಂಥ ಸಕ್ಕರೆ ಹೆಚ್ಚಾದಂಥ ಉಪ್ಪು ತಂಪು ಪಾನೀಯ ಹಾಗೆಯೇ ಫ್ಲೋರೈಡ್ ಇರುವಂತಹ ನೀರು ಇವುಗಳನ್ನು ತೆಗೆದುಕೊಂಡ್ರೆ ಕ್ಯಾಲ್ಶಿಯಂ ನಮಗೇನೂ ಪ್ರಯೋಜನಕ್ಕೆ ಬರೋದಿಲ್ಲ ಬೋನಲ್ಲಿರುವಂತಹ ನಮ್ಮ ಎಲುಬಲ್ಲಿರುವಂತಹ ಮೂಳೆಯಲ್ಲಿರುವಂಥ ಕ್ಯಾಲ್ಶಿಯಂ ಬಂದು ಸಿಸ್ಟಮಿಗೆ ಅಂದರೆ ರಕ್ತಕ್ಕೆ ಬಂದುಬಿಡತ್ತೆ ಅದು ಎಕ್ಸ್ಕ್ರೀಟ್ ಆಗುತ್ತೆ ಹೊರಗಡೆ ಹೋಗುತ್ತೆ ಮೂತ್ರದ ಮೂಲಕ ಸೊ ಹಾಗಾಗಿ ಸಕ್ಕರೆಯನ್ನು ಉಪ್ಪನ್ನು ತಂಪು ಪಾನೀಯಗಳನ್ನು ಹಾಗೂ ಫ್ಲೋರೈಡ್ ಯುಕ್ತ ನೀರು ಅನೇಕ ಕಡೆ ಇವತ್ತು ಫ್ಲೋರೈಡ್ ಯುಕ್ತ ನೀರಿದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಸೊ ಇದು ಪ್ರಿವೆನ್ಷನ್ ಸೊ ಇದನ್ನು ಮಾಡಿಕೊಂಡು ಈಗ ಕ್ಯಾಲ್ಸಿಯಂ ಇರುವ ಆಹಾರದತ್ತ ಬರೋಣ ಸೊ ಯಾವ ಯಾವ್ಯಾವ ಆಹಾರದಲ್ಲಿ ಜಾಸ್ತಿ ಇದೆ ಆಬ್ವಿಯಸ್ಲಿ ಹಾಲಲ್ಲಿ ಸಾಕಷ್ಟಿದೆ ಸೊ ಹಾಗಾಗಿ ಪರ್ ಡೇ ಒಂದು ಎರಡರಿಂದ ಮೂರು ಗ್ಲಾಸ್ ಹಾಲನ್ನು ಹಾಗೆ ಮೊಸರನ್ನು ಈ ಮೊಸರನ್ನು ಅಸ್ತಮ ಇದ್ದವರು ಸಂಜೆ ಆರು ಗಂಟೆ ಮೇಲೆ ತೆಗೆದುಕೊಳ್ಬಾರ್ದು ಹುಳಿಯಾದಂಥ ಮೊಸರನ್ನು ಕೂಡ ತೆಗೆದುಕೊಂಡ್ರೆ ಕೆಲವರಿಗೆ ತೊಂದರೆ ಆಗುತ್ತೆ ಮೊಸರು ಮಜ್ಜಿಗೆ ಅಸ್ತಮ ಅಥವಾ ಉಸಿರಾಟ ತೊಂದರೆ ಇದ್ದವರು ಒಂದು ಸಾಯಂಕಾಲ ಒಂದು ಆರು ಏಳು ಗಂಟೆ ನಂತರ ತೆಗೆದುಕೊಳ್ಳದೆ ಇದ್ದರೆ ಉಳಿತು ಉಳಿದವರಿಗೆ ಅದೇನು ತೊಂದರೆ ಆಗೋಲ್ಲ ಸೊ ಹಾಗಾದರೆ ಮೊಸರನ್ನ ಜಾಸ್ತಿ ಸೇವಿಸುವಂಥದ್ದನ್ನು ನಾವು ನೆನಪಿಟ್ಕೋಬೇಕು ಹಾಗೆಯೇ ಒಂದು ಸಾವಿರದಿಂದ ಒಂದು ಸಾವಿರದ ಮುನ್ನೂರು ಎಮ್ ಜಿ ಕ್ಯಾಲ್ಶಿಯಮ್ ಇರುವಂತಹ ಒಂದು ಆಹಾರಗಳನ್ನು ನಾನೀಗ ಪಟ್ಟಿ ಮಾಡ್ತೇನೆ ಇವುಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಈ ಆಹಾರವನ್ನು ಇದರಲ್ಲಿ ಸಸ್ಯಾಹಾರಿಗಳು ಪಿಕ್ ಮಾಡ್ಕೊಳ್ಳಿ ಸಸ್ಯಾಹಾರದ್ದು ಮಾಂಸಾಹಾರಿಗಳು ಸಸ್ಯಾಹಾರದ್ದು ಮಾಂಸಾಹಾರದ್ದು ಎರಡೂ ಪಿಕ್ ಮಾಡ್ಕೋಬೋದು ಸೊ ನೀವು ಬರೆದಿಟ್ಕೊಳ್ಳಿ ಸೊ ನಾನೀಗ ನಿಮಗೆ ತೋರಿಸ್ಲಿಕ್ಕಿದ್ದೇನೆ ಯಾವ ಯಾವ ಆಹಾರದಲ್ಲಿ ಒಂದು ಸಾವಿರದಿಂದ ಒಂದು ಸಾವಿರದ ಮುನ್ನೂರು ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಮ್ ಅಂಶ ನೂರು ಗ್ರಾಮ್ ಇದೆ ಅಂಥೇಳಿ ಡಾರ್ಕ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಅದು ಪಾಲಕ್ ಇರ್ಬೋದು ನುಗ್ಗೆ ಇರ್ಬೋದು ಮುಂತಾದ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಸೊಪ್ಪುಗಳಲ್ಲಿ ಜಾಸ್ತಿ ಇದೆ ಹಾಗಾಗಿ ಸೊಪ್ಪನ್ನು ಬೇಯಿಸಿ ಪಲ್ಯ ಮಾಡಿ ತಿನ್ನುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಯಾಕೆಂದರೆ ನಮ್ಮ ಹಸು ಅಥವಾ ಕಾಡ್ಕೋಣ ಬರೀ ಹುಲ್ಲನ್ನು ತಿನ್ನುತ್ತೆ ಆದರೆ ಅದ್ರ ಎಲ್ಬ ಎಷ್ಟು ಗಟ್ಟಿ ಇದೆ ಆ ಕಾಡ್ಕೊಳ್ಳೋಣ ಜಂಪ್ ಮಾಡಿದ್ರು ಕೂಡ ಅದ್ರ ಎಲ್ ಮುರಿಯೋದಿಲ್ಲ ಸೊ ಇದರಿಂದ ನಮಗೇನು ಗೊತ್ತಾಗತ್ತೆ ಸೊ ಹುಲ್ಲಿನಲ್ಲಿ ಎಲ್ಲವೂ ಇದೆ ಹುಲ್ಲಿನಲ್ಲಿ ಕ್ಯಾಲ್ಷಿಯಮ್ ಇದೆ ನಾವು ಹುಲ್ಲು ತಿನ್ನಲಿಕ್ಕಾಗಲ್ಲ ಗ್ರೀನ್ ಲೀಫನ್ನು ತಿನ್ನಬೇಕು ಹಸಿರು ಎಲೆಗಳನ್ನು ತಿನ್ನಬೇಕು ಸೊಪ್ಪನ್ನು ತಿನ್ನಬೇಕು ಓಕೆನಾ ನೆಕ್ಸ್ಟ್ ಇದೆ ನೋಡೋಣ ವೆಜಿಟೇಬಲ್ಸ್ ಸೊ ಎಲ್ಲ ತರಕಾರಿಗಳಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇರುತ್ತೆ ಹೆಚ್ಚೆಚ್ಚು ವೆಜಿಟೇಬಲ್ಸನ್ನು ತರಕಾರಿಯನ್ನು ಹಸಿಯಾಗೇ ತಿನ್ನಿ ಇಲ್ಲ ಬೇಯಿಸಿ ತಿನ್ನಿ ತುಂಬ ಬೇಯಿಸಿದ್ರೆ ಅದರ ಅಂಶ ಎಲ್ಲ ಹೊರಟೋಗುತ್ತೆ ಹಾಗಾಗಿ ಹಸಿಯಾಗೆ ತಿನ್ಲಿಕ್ಕೆ ಟ್ರೈ ಮಾಡಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು ಇನ್ನು ಹಾಲಾಯಿತು ಯೋಗಟ್ ಅಂತ ಬರುತ್ತೆ ವಿದೇಶದಲ್ಲಿ ಯೋಗಟ್ ಭಾಳ ಫೇಮಸ್ ದಪ್ಪ ಮೊಸರು ಈ ದಪ್ಪ ಮೊಸರನ್ನು ತೆಗೆದುಕೊಳ್ಳೋದ್ರಿಂದಾಗಿ ಅಥವಾ ಯೋಗಟ್ ರೆಡಿಮೇಡೇ ಬರ್ತಾಯಿದೆ ಯೋಗಟ್ಟನ್ನು ಒಂದೊಂದು ಕಪ್ಪು ಸಿಟಿಯಲ್ಲಿದ್ದವ್ರಿಗೆ ಅಷ್ಟೇ ಸಿಗುತ್ತೆ ಒಂದು ಎರಡು ಮೂರು ಕಪ್ಪು ಆದರೆ ಅದ್ರಲ್ಲಿ ತುಂಬ ಸಕ್ಕರೆ ಹಾಕಿರ್ತಾರೆ ಸಕ್ಕರೆ ಬೇಡ ಶುಗರ್ಲೆಸ್ ಸಕ್ಕರೆ ರಹಿತವಾದಂಥ ಯೋಗಟ್ಟನ್ನು ತೆಗೆದುಕೊಳ್ಳೋದು ಒಳ್ಳೆಯದು ನೆಕ್ಸ್ಟ್ ಕ್ಯಾಲ್ಸಿಯಂ ಹೆಚ್ಚಿಗೆ ಇರುವಂಥ ಆಹಾರದತ್ತ ನಾವು ನೋಡೋಣ ಚೀಸ್ ಚೀಸಲ್ಲಿ ತ ಸಾಕಷ್ಟು ಚೀಸ್ ಹಾಗೂ ಪನ್ನೀರಲ್ಲಿ ಸಾಕಷ್ಟು ಕ್ಯಾಲ್ಶಿಯಮ್ ಇದೆ ಚೀಸ್ ಹಾಗೂ ಪನ್ನೀರನ್ನು ನಾವು ಉಪಯೋಗಿಸ್ಬೋದು ಈ ನಾನ್ ವೆಜಿಟೇರಿಯನ್ಸಿಗೆ ಸ್ಮಾಲ್ ಫಿಶಸ್ಸಲ್ಲಿ ಸಾಕಷ್ಟು ಕ್ಯಾಲ್ಶಿಯಮ್ ಇದೆ ದೊಡ್ಡ ದೊಡ್ಡ ಫಿಶು ಕಾಸ್ಟ್ಲಿ ಇಲ್ಲ ಸ್ಮಾಲ್ ಫಿಶಸ್ ಸಣ್ಣ ಸಣ್ಣ ಫಿಶ್ಗಳಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇದೆ ಹಾಗೆ ಕ್ಯಾಬೇಜಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ಕ್ಯಾಬೇಜ್ ಪಲ್ಯವನ್ನು ನಾವು ಅಥವಾ ಕ್ಯಾಬೇಜನ್ನು ಹಸಿಯಾಗಿಯೇ ತಿನ್ನುವಂಥದ್ದನ್ನು ರೂಢಿಸ್ಕೋಬೇಕು ಹಾಗೆಯೇ ಸೋಯಾ ಪ್ರಾಡಕ್ಟ್ ಸೋಯಾ ಮಿಲ್ಕಲ್ಲಿ ಸೋಯಾ ಬೀನ್ಸಲ್ಲಿ ಸೋಯಾ ಚಂಕಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಹಾಗಾಗಿ ಸೋಯಾ ಚಂಕ್ನ ಪಲ್ಯವನ್ನು ಮಾಡಿ ಸೇವಿಸೋದ್ರಿಂದಾಗಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅಲ್ಲಿಗೆ ಇವತ್ತು ಕ್ಯಾಲ್ಸಿಯಂ ಸೋರ್ಸನ್ನು ಹೇಳಿದ್ದೇನೆ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಲಿಕ್ಕೆ ವಿಟಮಿನ್ ಡಿ ಎಲ್ಲಿಂದ ಸಿಗಬೇಕು ಅಂತ ಹೇಳಿದ್ದೇನೆ ಅದ್ರ ಜೊತೆಗೆ ಕ್ಯಾಲ್ಸಿಯಂ ಲೂಟರ್ಸ್ ಅಂದರೆ ಕ್ಯಾಲ್ಶಿಯಮನ್ನು ನಮಗೆ ಸಿಗದೇ ಇದ್ದಾಗ ಮಾಡುವಂಥ ಕಳ್ಳರ ಬಗ್ಗೆನೂ ಹೇಳಿದೆ ಸೊ ಈ ಮೂರು ವಿಷಯಗಳನ್ನು ತಮ್ಮವರಿಗೆಲ್ಲ ಹಂಚಿ ತನ್ಮೂಲಕ ನಮ್ಮವರೆಲ್ಲ ನಮ್ಮ ಸಮಾಜದ ಎಲ್ಲರೂ ಕೂಡ ಕ್ಯಾಲ್ಷಿಯಂ ಯುಕ್ತ ಗಟ್ಟಿಯಾದ ಬೋನ್ಗಳನ್ನು ಹೊಂದಲಿ ಅಂಥೇಳಿ ನಾವೆಲ್ಲ ಹಾರೈಸೋಣ ಆದ ಈ ಕ್ಯಾಲ್ಶಿಯಂ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಲೈಕ್ ಬಟನನ್ನು ಒತ್ತಿ ಅಷ್ಟೇ ಅಲ್ಲ ಜಾಯಿನ್ ಬಟನನ್ನು ಒತ್ತಿ ತನ್ಮೂಲಕ ನಮ್ಮ ಯೂಟ್ಯೂಬರಿಗೆ ಸಹಾಯ ಮಾಡಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಸಹಾಯವನ್ನು ಮಾಡಿ ಅಂತ ಕೇಳ್ಕೊಳ್ತಾ ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ